ರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಿಗಳೇ ಇವತ್ತಿನ ಸಂಚಿಕೆಯಲ್ಲಿ ಯಾವ ವಿಶೇಷ ಫಲದ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀರಾ ಈ ದಿವಸ ಮಕರ ರಾಶಿಯಲ್ಲಿ ಚಂದ್ರನಿದ್ದರೆ ಮಕರ ರಾಶಿಯವರ ಸ್ವಭಾವ ಅನ್ನೋದನ್ನ ಹೇಳ್ತಾರೆ ವರಾಹಮಿಹಿರರು ನಿತ್ಯಂ ಲಾಲಯತಿ ಸ್ವದಾರ ತನಯಾನ್ ಧರ್ಮಧ್ವಜೋ ಅಧಕೃಶಃ ಸ್ವಕ್ಷಃ ಕ್ಷಾಮಕಟಿ ಗೃಹೀತವಚನಃ ಗೃಹೀತವಚನ ಅಂದ್ರೆ ವಚನದಲ್ಲಿ ಅಂದ್ರೆ ಮಾತಿನಲ್ಲಿ ಪಟುತ್ವ ಇರುತ್ತದೆ ಜೊತೆಗೆ ಅವರು ಸೌಭಾಗ್ಯಯುಕ್ತೋ ಅಲಸಃ ಅಂತ ಹೇಳುತ್ತೆ ನಂತರ ಶೀತ ಪ್ರಕೃತಃ ಅಟನಃ ಸಾತ್ವಿಕಃ ಕಾವ್ಯಕೃತ ಇಷ್ಟೆಲ್ಲ ಸ್ವಭಾವ ಇರುತ್ತೆ ಅವರಿಗೆ ಏನು ನಿತ್ಯಂ ಲಾಲಯತಿ ಸ್ವದಾರ ತನಯಾನ್ ತನ್ನ ಮನೆ ತನ್ನ ಮಡದಿ ಮಕ್ಕಳು ಈ ವಿಚಾರದಲ್ಲಿ ನಿತ್ಯಂ ಲಾಲಯತಿ ಅವರನ್ನು ಪೋಷಿಸುವಲ್ಲಿ ಪ್ರೀತಿಸುವಲ್ಲಿ ಅವರು ಸದಾ ನಿರತರಾಗಿರುತ್ತಾರೆ ಮನೆಯವರನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ನಂತರ ಅವರು ಧರ್ಮಧ್ವಜ ಧರ್ಮ ಕಾರ್ಯಗಳನ್ನು ಮಾಡುವಲ್ಲಿ ಧರ್ಮ ಕ್ಷೇತ್ರಗಳಲ್ಲಿ ಅವರಿಗೆ ಹೆಚ್ಚಿನ ಆಸಕ್ತಿ ಆ ಕಡೆಯ ವಾಲುವಿಕೆ ಇತ್ಯಾದಿಗಳನ್ನು ಅವರು ಹೊಂದಿರುತ್ತಾರೆ ಮನಸ್ಸು ಧರ್ಮ ಕಾರ್ಯಗಳಲ್ಲಿ ನಿರತವಾಗಿರುತ್ತೆ ಅಂತ ನಂತರದಲ್ಲಿ ಅವರು ಸ್ವಕ್ಷಃ ಅವರ ಕಣ್ಣುಗಳು ತುಂಬಾ ಚೆನ್ನಾಗಿರುತ್ತಾರೆ ಚೆನ್ನಾಗಿರುತ್ತಂತೆ ಕ್ಷಾಮಕಟಿ ಅಂತ ಹೇಳುತ್ತೆ ಅವರ ನಡುಭಾಗ ತುಂಬಾ ಸಣ್ಣದಾಗಿರುತ್ತೆ ಕ್ಷಾಮ ಅಂದ್ರೆ ಕೃಶವಾಗಿರತಕ್ಕಂತದ್ದು ಅಂತ ಮತ್ತೆ ಸೌಭಾಗ್ಯಯುಕ್ತ ಅಲಸಹ ಸೌಭಾಗ್ಯಗಳು ದೇವರ ಸಹಾಯ ದೈವ ಸಹಾಯದಿಂದಾಗಿ ಎಲ್ಲವೂ ಏರ್ಪಾಡಾಗುತ್ತೆ ಅಂದುಕೊಂಡಾಗ ಮತ್ತೆ ಅಲಸಹ ಸ್ವಲ್ಪ ಸೋಮಾರಿಗಳಾಗಿರ್ತಾರಂತೆ ಇಷ್ಟೆಲ್ಲ ದೈವ ಸಹಾಯ ಸಿಕ್ಕರೆ ಸೋಮಾರಿಗಳಾಗಿರ್ತಾರೆ ನಂತರದಲ್ಲಿ ಶೀತ ಪ್ರಕೃತಿ ಇರುತ್ತಂತೆ ಅಟನಃ ತಿರುಗಾಟ ಅಂದ್ರೆ ಅವರಿಗೆ ಬಹಳ ಇಷ್ಟವಾಗುತ್ತಂತೆ ತಿರುಗಾಡುವ ಮನಸ್ಸು ಅವರದಾಗಿರುತ್ತದೆ ಮತ್ತೆ ಸದಾಚಾರ ಇರುತ್ತದೆ ಕಾವ್ಯ ಪ್ರಿಯಃ ಕಾವ್ಯಕೃತ್ ಅವರು ಕವಿತಾ ರಚನೆ ಹಾಗೂ ಸಾಹಿತ್ಯ ರಚನೆ ಸಾಹಿತ್ಯದ ಆಸಕ್ತಿ ಕವಿತಾ ಆಸಕ್ತಿ ಸಂಗೀತ ಆಸಕ್ತಿ ಇಂಥವುಗಳಲ್ಲಿ ಆಸಕ್ತರಾಗಿರ್ತಾರೆ ಅಂತ ಹೀಗೆ ಮಕರ ರಾಶಿಯಲ್ಲಿ ಚಂದ್ರನಿದ್ದಾಗ ಇಷ್ಟೆಲ್ಲ ಗುಣಗಳನ್ನು ಅವರು ಹೊಂದಿರ್ತಾರೆ ಅವರಿಗೆ ಇರತಕ್ಕಂತ ಒಂದು ತೊಡಕು ಅಂದ್ರೆ ಅಲಸ ಆಲಸ್ಯ ಅಂತಕಂತದ್ದು ಹೀಗಾಗಿ ಆಲಸ್ಯವನ್ನು ಬಿಟ್ಟು ಬಹಳ ಶ್ರೇಷ್ಠವಾದ ಲಕ್ಷಣಗಳನ್ನು ವರಾಹಮಿಹಿರರು ಹೇಳಿದ್ದಾರೆ ಮಕರ ರಾಶಿಯವರಿಗೆ ಚೆನ್ನಾಗಿ ಇದಿಷ್ಟೇ ಅಲ್ಲದೆ ಬೇರೆ ಬೇರೆ ಗ್ರಹ ಸ್ಥಿತಿಯು ಚೆನ್ನಾಗಿದ್ದಾಗ ಅವರು ಸಮಾಜದಲ್ಲಿ ಉತ್ತಮ ಸ್ಥಾನಕ್ಕೆ ಹೊಂದಲಿಕ್ಕೆ ಅವಕಾಶ ಇರುತ್ತದೆ ಚಂದ್ರನ ಪಕ್ಷದ ಬಲವನ್ನು ನೋಡಿಕೊಳ್ಳಬೇಕು ಅಕಸ್ಮಾತ್ ಚಂದ್ರನಿಗೆ ಪಕ್ಷದ ಬಲವಿಲ್ಲ ಅಂದ್ರೆ ಈ ಗುಣಗಳು ಸ್ವಲ್ಪ ವಿರಳವಾಗುತ್ತೆ ಆ ರೀತಿಯ ಒಂದು ಒಂದು ಏನು ಲಕ್ಷಣ ಹಾಗೂ ಅದರ ಬಲ ಎರಡನ್ನು ನೋಡಿಕೊಂಡು ನಿರ್ಣಯಕ್ಕೆ ಬರಬೇಕು ಸರಿ ಶಾಸ್ತ್ರಿಗಳೇ ಮಕರ ರಾಶಿಯಲ್ಲಿ ಚಂದ್ರನಿದ್ದಾಗ ಯಾವೆಲ್ಲ ಗುಣ ಸ್ವಭಾವ ಇರುತ್ತೆ ಅನ್ನೋದರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ ಮುಂದಿನ ಸಂದೇಶಗಳನ್ನು ನೋಡೋಣ ಶಶಾಂಕ್ ಅವರು ಬಳ್ಳಾರಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ 8/4/2009 ಸಮಯ 4:30 ಸಂಜೆ ಅವರ ಪ್ರಶ್ನೆ ವಿದ್ಯಾಭ್ಯಾಸದ ಬಗ್ಗೆ ಹೇಳಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಶಶಾಂಕ್ ಅವರ ಪ್ರಶ್ನೆ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ಹಾಗೆ ಯಾವ ಕ್ಷೇತ್ರದಲ್ಲಿ ಮುಂದುವರೆದ ಅನುಕೂಲ ಅನ್ನೋದು ಆ ದೃಷ್ಟಿಯಲ್ಲಿ ಕೇಳಿದ್ದಾರೆ ನೋಡೋಣ ಜಾತಕವನ್ನು ಪರಿಶೀಲಿಸೋಣ ನೋಡಿ ತಮ್ಮದು ಸಿಂಹ ಲಗ್ನವಾಗಿದೆ ಲಗ್ನದಿಂದ ಪಂಚಮ ಸ್ಥಾನದ ಅಧಿಪತಿ ನೀಚನಾಗಿದ್ದಾನೆ ರಾಹು ಜೊತೆಗೆ ಅದೊಂದು ಗುರುಚಾಂಡಾಲ ದೋಷ ತಾವು ಸಾಧ್ಯವಾದರೆ ಗುರುಕ್ಷೇತ್ರಕ್ಕೆ ಹೋಗಿ ದತ್ತಾತ್ರೇಯ ಚರಿತ್ರೆಯನ್ನು ಗುರುಚರಿತ್ರೆಯ ಪುಸ್ತಕವನ್ನು ವಸ್ತ್ರವನ್ನು ವಸ್ತ್ರ ಗುರುಚರಿತ್ರೆಯ ಪುಸ್ತಕ ಬೆಲ್ಲ ಕಡಲೆ ಹಾಗೂ ಪೀಠ ಈ ಐದು ವಸ್ತುಗಳನ್ನು ನೀವು ದಾನ ಮಾಡಿದ್ರೆ ಗುರುವಾರ ಅದು ತುಂಬ ಸಹಾಯವಾಗುತ್ತೆ ಪ್ರಯತ್ನ ಮಾಡಿ ಯಾವುದಾದರೂ ಒಂದು ಗುರುವಾರ ದಿವಸ ಒಳ್ಳೆ ಕ್ಷೇತ್ರಕ್ಕೆ ಶೃಂಗೇರಿಯೋ ಅಥವಾ ನೀವು ಯಾವ ಗುರು ಸನ್ನಿಧಾನ ಅಂತ ನೀವು ನಂಬುತ್ತೀರೋ ಅಲ್ಲಿಗೆ ಹೋಗಿ ಈ ಐದನ್ನು ದಾನ ಮಾಡಿ ಬನ್ನಿ ಅನುಕೂಲ ಆಗುತ್ತೆ ಮತ್ತೊಂದು ಸಲ ಹೇಳ್ತೀನಿ ಒಂದು ಪುಸ್ತಕ ಗುರುಚರಿತ್ರೆ ಹಾಗೂ ಕಡಲೆ ಬೆಲ್ಲ ವಸ್ತ್ರ ಹಾಗೂ ವ್ಯಾಸಪೀಠ ಯಾವುದಾದ್ರೂ ಆಗಬಹುದು ಪೀಠ ಅದನ್ನು ದಾನ ಮಾಡಿದ್ರೆ ಅನುಕೂಲ ಆಗುತ್ತೆ ಮಾಡಿ ಈಗ ಪ್ರಸ್ತುತ ಕಾಲವನ್ನು ನೋಡೋಣ ಕುಜನ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಈಗ ಕೇತುವಿನ ಭುಕ್ತಿ ಡಿಸೆಂಬರ್ವರೆಗೆ ಇದೆ ಆಮೇಲೆ ಶುಕ್ರ ಪ್ರಾರಂಭವಾಗುತ್ತೆ ಶುಕ್ರ ಜಾತಕದಲ್ಲಿ ಚೆನ್ನಾಗಿದ್ದಾನೆ ಉಚ್ಚ ಸ್ಥಾನದಲ್ಲಿ ಇರತಕ್ಕಂಥದ್ದು ಒಳ್ಳೆಯದು ನೀವು ಅಗ್ರಿಕಲ್ಚರು ಹಾರ್ಟಿಕಲ್ಚರು ಅಥವಾ ಈ ಪ್ಲಾನೆಟಿಗೆ ಸಂಬಂಧಿಸಿದ ಹಾಗೆ ಬಾಟ್ನಿ ಕ್ಷೇತ್ರಗಳು ಅಂತ ನಾನು ಏನು ಹೇಳ್ತೀನಿ ಅವುಗಳ ಒಂದು ಇದರಲ್ಲಿ ಮುಂದುವರೆದ್ರೆ ಯಾಕಂದರೆ ಚಂದ್ರ ತುಂಬ ಚೆನ್ನಾಗಿದ್ದಾನೆ ದ್ವಿತೀಯದಲ್ಲಿ ಇರ್ತಕ್ಕಂಥವನು ಹೀಗಾಗಿ ಕೃಷಿ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್
ಅಥವಾ ಫುಡ್ ರಿಲೇಟೆಡ್ ಹೋಟೆಲ್ ಮ್ಯಾನೇಜ್ಮೆಂಟ್ ಇಂಥ ಕ್ಷೇತ್ರಗಳನ್ನ ಆಯ್ಕೆ ಮಾಡಿಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ಹೀಗಾಗಿ ಫಾರೆಸ್ಟ್ರಿ ಅಂತ ಏನಂತಾರೆ, ಗಿಡಗಳಿಗೆ ನೀರಿಗೆ ಹಸಿರಿಗೆ ಸಂಬಂಧಿಸಿರ್ತಕ್ಕಂಥ ಯಾವುದೂ ಆಗುತ್ತೆ, ಪ್ರಯತ್ನ ಮಾಡಿ ಒಳ್ಳೆಯದಾಗಲಿ. ಆ ಗುರು ಚಾಂಡಾಲ ದೋಷ ಇದೆ, ಅದನ್ನು ನಿವಾರಣೆ ಮಾಡಿಕೊಳ್ಳಿ. ಇದು ಪಂಚಮಾಧಿಪತಿ ಬಲಹೀನಾಗಿದ್ದಾಗ ಅದು ಸಾಮಾನ್ಯ ಬುದ್ಧಿಯನ್ನು ಹಾಳು ಮಾಡುತ್ತೆ. ಒಂದು ಒಳ್ಳೆಯ ಶುಭಗ್ರಹ ರಾಹುವಿನ ಜೊತೆಗೆ ಸೇರಿಬಿಟ್ಟಾಗ ಏನಾಗುತ್ತೆ, ನಮ್ಮ ನಿಮ್ಮ ಪಾಪ ಸಜ್ಜನರು ಕೂಡ ಕೆಲವೊಮ್ಮೆ ಹಾದಿ ತಪ್ಪು ಬಿಡುವ ಸಾಧ್ಯತೆ ಇರುತ್ತೆ. ಅಂಥದ್ದೊಂದು ಲಕ್ಷಣ. ಹೀಗಾಗಿ ಗುರು ಸೇವೆಯನ್ನು ಮಾಡಿ ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಜಗನ್ನಾಥ್ ಅವರು ಮಂಡ್ಯದಿಂದ ಸಂದೇಶ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 13/1/1975, ಸಮಯ 1 ಗಂಟೆ ಮಧ್ಯಾಹ್ನ. ಅವರ ಪ್ರಶ್ನೆ, ಕೆಲಸ ಸಿಗ್ತಾ ಇಲ್ಲ, ಪರಿಹಾರ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಜಗನ್ನಾಥ್ ಅವರ ಪ್ರಶ್ನೆ ವೃತ್ತಿ ಸಂಬಂಧಿ, ಕೆಲಸ ಸಿಗ್ತಾ ಇಲ್ಲ, ಏನು ಮಾಡೋದು ಅಂತ ಜಾತಕ ನೋಡೋಣ. ನೋಡಿ, ತಮ್ಮದು ಮೇಷಲಗ್ನ, ಲಗ್ನದಿಂದ ಕರ್ಮಾಧಿಪತಿಯಾಗಿರ್ತಕ್ಕಂಥ ಶನೈಶ್ಚರ ನಿಮ್ಮ ಜಾತಕದಲ್ಲಿ ತೃತೀಯ ಸ್ಥಾನದಲ್ಲಿದ್ದಾನೆ. ತೃತೀಯ ಲಾಭಕ್ಷಗತೈ ಪಾಪಕೈ ಸುಖೀತು ಗರ್ಭೋ ರವಿಣ ನಿರೀಕ್ಷಿತ ಅಂತ ಅಲ್ಲಿ ಇನ್ನೂ ಹಿಂದೆ ಮಾತಿದೆ, ಶಶಾಂಕ ಲಗ್ನೋಪಗತೈ ಶುಭಗ್ರಹೈ ಅಂತ. ಇವೆಲ್ಲವನ್ನು ಲಕ್ಷಣ ನೋಡಿಕೊಂಡಾಗ ಇದು ಚೆನ್ನಾಗಿದೆ, ಯೋಚನೆ ಮಾಡಬೇಡಿ. ಪ್ರಸ್ತುತ ಕಾಲವನ್ನು ನೋಡೋಣ. ಈಗ ತಮಗೆ ಗುರು ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಶುಕ್ರನ ಕಾಲ ನಡೀತಾ, ಕೇತುವಿನ ಕಾಲ ನಡೀತಾ ಇದೆ. ಡಿಸೆಂಬರ್ವರೆಗೆ ಕೇತು ನಡೀತಾ ಇದೆ, ಡಿಸೆಂಬರ್ ನಂತರ ಶುಕ್ರ ಪ್ರಾರಂಭವಾಗುತ್ತೆ. ಶುಕ್ರ ನಿಮ್ಮ ಜಾತಕದಲ್ಲಿ ತುಂಬ ಅನುಕೂಲಕರವಾಗಿದ್ದಾರೆ, ಹೀಗಾಗಿ ಡಿಸೆಂಬರ್ವರೆಗೆ ನಿಮಗೆ ಸ್ವಲ್ಪ ತೊಡಕಿದೆ. ಡಿಸೆಂಬರ್ವರೆಗೆ ಹತ್ತಿರದಲ್ಲಿ ಯಾವುದಾದ್ರೂ ಗಣಪತಿ ಸನ್ನಿಧಾನ ಇದ್ದರೆ ಗಣಪತಿಗೆ ಕೆಂಪು ಗಂಧ, ಕೆಂಪು ಚಂದನ ಅಂತಾರಲ್ಲ, ಆ ಚಂದನವನ್ನು ಚಂದನದಿಂದ ಅಭಿಷೇಕ, ಗಂಧೋದಕ ಅಭಿಷೇಕ, ಕೆಂಪು ಗಂಧದ ತೆಗೆದುಬಿಟ್ಟು ಆ ಗಂಧವನ್ನು ಅಭಿಷೇಕ ಮಾಡಿಸ್ತಕ್ಕಂಥದ್ದು ಗಣಪತಿಗೆ. ಪ್ರತಿ ಮಂಗಳವಾರ ಈ ರೀತಿಯ ಒಂದು ಗಂಧದ ಅಭಿಷೇಕ, ಗಂಧೋದಕವನ್ನು ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ. ನೋಡಿ, ಹೀಗೆ ನೀವು ಗಣಪತಿಗೆ ವಸ್ತುತಃ 21 ಮಂಗಳವಾರ ಮಾಡಿಸ್ಬೇಕು, ಅದು ತುಂಬ ಶ್ರೇಯಸ್ಕರ, ನಿಮಗೆ ತುಂಬ ಅನುಕೂಲ ಆಗುತ್ತೆ, ಪ್ರಯತ್ನ ಮಾಡಿ. ಅಥವಾ ಡಿಸೆಂಬರ್ವರೆಗೆ, ಕೇತುವಿನ ಕಾಲ ಮುಗಿಯುವವರೆಗೆ, ಡಿಸೆಂಬರ್ವರೆಗೆ ಪ್ರತಿ ಮಂಗಳವಾರ ಮಾಡ್ತಾ ಬನ್ನಿ. ಅದು ಎರಡು ಯಾವುದರಲ್ಲಿ ಯಾವುದೂ ಆಗುತ್ತೆ. ಶ್ರದ್ಧ ಇದ್ದರೆ 21 ವಾರ ನಿರಂತರವ ಮಾಡಿ ಬಹಳ ಪುಣ್ಯ ಫಲ ಸಿಗುತ್ತೆ. ಸರಿ ಶಾಸ್ತ್ರಿಗಳೇ, ಇನ್ನು ಚಂದ್ರಪ್ಪ ಅವರು ಹೊಸೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 17/6/1980, ಸಮಯ 4 ಗಂಟೆ ಬೆಳಕಿನ ಜಾವ. ಅವರ ಪ್ರಶ್ನೆ, ಮದುವೆ ಆಗತ್ತಾ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಚಂದ್ರಪ್ಪ ಅವರ ಪ್ರಶ್ನೆ, ವಿವಾಹ ಆಗತ್ತಾ ಇಲ್ವಾ, ಎರಡರಲ್ಲಿ ಒಂದು ಮಾತನ್ನು ಹೇಳಿಬಿಡಿ ಅಂತ ಅವರ ಪ್ರಶ್ನೆ. ಜಾತಕ ನೋಡೋಣ, ಯಾಕೆ ಹೀಗೆ ಒಂದು ನಿರ್ಧಾರಕ್ಕೆ ಒಂದು ನಿರ್ಣಯ ಅದ ಇದ ಕಡ್ಡಿ ಮುರಿದ ಹೇಳಿಬಿಡಿ. ಅದು ಒಂದು ಮಾತಿದೆ, ತದೇಕಂ ವದ ನಿಶ್ಚಿತ್ಯ ಅಂತ. ಅದು ಏನು ಅಂತ ಸ್ಪಷ್ಟವಾಗಿ ಹೇಳಿಬಿಡಪ್ಪ ನನಗೆ, ಇದಾಗುತ್ತಾ ಇಲ್ವ ಅಂತ. ದೇವರಿದ್ದಾನಾ ಇಲ್ವ ಈ ವಿಚಾರದಲ್ಲಿ ಚರ್ಚೆಗಳಾಗುವಾಗ ಅದು ವದ ನಿಶ್ಚಿತ್ಯ, ಒಂದು ನಿಶ್ಚಿತವಾಗಿ ಒಂದು ಮಾತನ್ನು ಹೇಳು ಅಂತ. ಯಾಕೆ ಅಂದರೆ ಅದರಲ್ಲಿ ಯಾವಾಗ ಉತ್ತರ ಸಿಗಲ್ವ ನಮಗೆ, ಪ್ರಯತ್ನಪಟ್ಟು ವಿಫಲವಾಗಿ ಆಗುತ್ತಾ ಇಲ್ವಪ್ಪ ಒಂದ್ಸಲ ಕೇಳಿಬಿಡೋಣ ಅನ್ನೋ ಒಂದು ನಿಶ್ಚಯಕ್ಕೆ ಬಂದುಬಿಡೋಣ ಅನ್ನುವಂಥ ಮನಸ್ಸಾಗುತ್ತೆ. ಆ ಒಂದು ಮನಸ್ಸೇ ನಿಮಗೂ ಆಗಿದೆ, ಗೊತ್ತಿದೆ ನನಗೆ, ಅರ್ಥ ಆಗುತ್ತೆ. ನೋಡಿ, ನಿಮ್ಮದು ವೃಷಭ ಲಗ್ನ, ಲಗ್ನದಿಂದ ಸಪ್ತಮಾಧಿಪತಿ ಕುಜ, ಅವನು ಗುರು ಶನಿಶ್ಚರ ಜೊತೆಗೆ ಚತುರ್ಥ ಸ್ಥಾನದಲ್ಲಿದ್ದಾನೆ. ಕುಜನ ದೃಷ್ಟಿ ಇದೆ ಸಪ್ತಮ ಸ್ಥಾನಕ್ಕೆ. ತನ್ನದೇ ಮನೆಯನ್ನು ಒಂದು ಪಾಪಗ್ರಹ ವೀಕ್ಷಣೆ ಮಾಡಿದ್ರೆ, ಕುಜನ ಮನೆಯನ್ನು ಸಪ್ತಮಾಧಿಪತಿಯ ಸ್ಥಾನವನ್ನು ಅವನೇ ನೋಡಿದ್ರೆ ಅದೇನು ಮಾರಕವಲ್ಲ. ಶಾಸ್ತ್ರಗಳು ಅದಕ್ಕೇನು ಅಂಥ ಪ್ರಮಾದ ಹೇಳಿಲ್ಲ. ಈಗಿಷ್ಟು ಕಾಲದ ಪ್ರಕಾರ ನಿಮಗೆ ಆಗಿಲ್ಲ ವಿವಾಹಕ್ಕೆ ಅಂದರೆ ಅದು ಕಾರಣ ಅಂತ ನಾನು ಹೇಳಲಾರೆ, ಯಾವ ಶಾಸ್ತ್ರಕಾರರು ಹೇಳೋದಿಲ್ಲ. ಯಾಕೆ ಅಂದರೆ ಅದು ಅಷ್ಟೇ ದೋಷವಲ್ಲ ಅಂತ. ಶುಕ್ರನ ದೃಷ್ಟಿ ಇದೆ, ಬಲವಾದ ಲಗ್ನದಲ್ಲಿರ್ತಕ್ಕಂಥ ಆ ಮಾನವೀಯ ಯೋಗದ ಅಧಿಪತಿ ಸಪ್ತಮ ಸ್ಥಾನವನ್ನು ವೀಕ್ಷಣೆ ಮಾಡಿದ್ರೆ ಏನು ಇದಕ್ಕೆ ಉತ್ತರ? ಖಂಡಿತ ವಿವಾಹ ಆಗಬೇಕು, ಕಾಲವನ್ನು ಗಮನಿಸ್ಕೊಳ್ಬೇಕು. ಇಷ್ಟರಲ್ಲಿ ಶುಕ್ರನ ಕಾಲವೇ ಬಂದಿರಲ್ಲ, ಖಂಡಿತ ಬಂದಿರಿ. ಶುಕ್ರನ ದಶೆಯೇ ನಿಮಗೆ 2017 ಇತ್ತು, ಆಗಲೇ ಆಗಲಿಲ್ಲ ನಿಮಗೆ. ಈಗ ನಿಮಗೆ ರವಿ ಮುಗಿದು ಈಗ ಚಂದ್ರನ ಒಂದು ಕಾಲ ಪ್ರಾರಂಭವಾಗಿದೆ. ಚಂದ್ರನ ದಶೆಯಲ್ಲಿ ಚಂದ್ರನ ಭುಕ್ತಿ ನಡೀತಾ ಇದೆ. ಚಂದ್ರ ನಿಮಗೆ ಅವನು ಕೂಡ ಸ್ವಕ್ಷೇತ್ರದಲ್ಲಿದ್ದಾನೆ ರಾಹುಯುಕ್ತನಾಗಿ. ನೋಡಿ, ಈಗ ಗ್ರಹಗಳ ಒಂದು ಸ್ಥಿತಿಯೋ ಗತಿಯೋ ಇವುಗಳ ವ್ಯತ್ಯಾಸವೋ ಇದು ಯಾವುದೂ ಅಲ್ಲ, ಇದು ಪಕ್ಕಕ್ಕೆ ಇಡೋಣ. ಮತ್ತು ಏನಿದು ಗೊತ್ತಿಲ್ಲ, ಯಾವುದರ ಒಂದು ಪ್ರಭಾವದಿಂದ ಹೀಗಾಗ್ತಾ ಇದೆ ಅಂತಂದರೆ ಇದಕ್ಕೆ ಪೂರ್ವಜನ್ಮವೇ
ಯಾವುದೋ ಒಂದು ತೊಡಕು ಅದನ್ನು ನಿಮ್ಮ ನಿಮ್ಮನ್ನು ಕಾಡ್ತಾ ಇದೆ. ಯಾಕೆ ನಮಗೆ ಫಲಗಳು ಸಂದಾಯವಲ್ಲ, ಎಲ್ಲವೂ ಚೆನ್ನಾಗಿದೆ ಆಗ್ತಾ ಇಲ್ಲ? ಯಾಕೆ ವಿಧಿಯ ಸಹಾಯ ಇಲ್ಲ, ದೈವ ಸಹಾಯ ಇಲ್ಲ. ಹೀಗಾಗಿ ದೈವವೂ ಒಪ್ಪಬೇಕು. ಎಲ್ಲವೂ ಇದೆ ಹೌದು, ದೈವ ಸಹಾಯ ಇಲ್ಲದೆ ಇದ್ದರೆ ನಮಗೆ ಕಷ್ಟವಾಗುತ್ತೆ. ಹೀಗಾಗಿ ನೀವು ಒಂದು ತದೇಕ ಚಿತ್ತದಿಂದ, ನಾವು ಭಕ್ತಿ ಶ್ರದ್ಧೆಯಿಂದ ಅಂತೀವಲ್ಲ, ಹಾಗೆ ನೀವು ಒಂದು ಸಲ ಸಿರಿಸಿ ಸಮೀಪದಲ್ಲಿ ವೆಂಕಟೇಶ್ವರನ ಸನ್ನಿಧಾನ ಇದೆ, ವೆಂಕಟರಮಣ. ಅಲ್ಲಿ ವಿವಾಹ ಸಿದ್ಧಿಗೆ ಬಹಳ ಪ್ರಸಿದ್ಧಿ ಆ ವೆಂಕಟರಮಣ ಸ್ವಾಮಿ. ಒಂದು ಸಲ ಅದು ಮಂಜುಗುಣಿ ವೆಂಕಟರಮಣ ಅಂತ ಪ್ರಸಿದ್ಧಿ ಇರತಕ್ಕಂಥದ್ದು. ಒಂದು ಸಲ ಸಾಧ್ಯವಾದರೆ ಆ ಕ್ಷೇತ್ರಕ್ಕೆ ಹೋಗಿ ಒಂದು ವಿಶೇಷ ಸೇವೆಯನ್ನು ಮಾಡಿ ಬನ್ನಿ. ಅದೊಂದು ಕೊನೆಯ ಪ್ರಯತ್ನ ಅಂತ ಮಾಡಬಹುದು. ಎಲ್ಲ ನೋಡಿ, ಭಗವಂತನ ಅನುಗ್ರಹ ಬೇಕು ಅಷ್ಟೇ, ಇನ್ನೇನಿಲ್ಲ. ಒಂದು ಸಲ ಸಾಧ್ಯವಾದರೆ ಅಲ್ಲಿಗೆ ಹೋಗಿ ಒಂದು ಮನಸ್ಸಿನ ನಿಮ್ಮ ನೀವೇನು ಹೀಗೆ ಪ್ರಶ್ನೆ ಕಳಿಸಿದ್ರು ಆಗುತ್ತಾ ಇಲ್ಲವಂತ, ನೀವು ಹಾಗೆ ಶ್ರೀನಿವಾಸನಲ್ಲಿ ಏನಪ್ಪ ನಿಂದು, ನನ್ನ ಕಡೆಯಿಂದ ಏನು ಸಮಸ್ಯೆ ಅಂತ ಒಂದು ಮಾನಸಿಕ ಒಂದು ಪ್ರಶ್ನೆ ಇಟ್ಟು ಬನ್ನಿ. ಖಂಡಿತ ಆ ಶ್ರೀನಿವಾಸನ ಅನುಗ್ರಹ ಆಗುತ್ತೆ, ಆಗಲಿ ತಮಗೆ ಅಂತ ನಾನೂ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಲಾವಣ್ಯಶ್ರೀ ಅವರು ಹೊಸಕೋಟೆಯಿಂದ ಸಂದೇಶ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 9/10/2004, ಸಮಯ 12:30 ಮಧ್ಯಾಹ್ನ. ಅವರ ಪ್ರಶ್ನೆ, ಓದಿನಲ್ಲಿ ಆಸಕ್ತಿ ಇಲ್ಲ, ಶಿಕ್ಷಣ ಮತ್ತು ಮುಂದಿನ ಉನ್ನತಿ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ. ಲಾವಣ್ಯಶ್ರೀ ಅವರ ಪ್ರಶ್ನೆ, ಓದಿನಲ್ಲಿ ಆಸಕ್ತಿ ಇಲ್ಲ, ಮುಂದಿನ ಶಿಕ್ಷಣ ಆಗುತ್ತಾ ಇಲ್ಲವಾ, ಈ ಪ್ರಶ್ನೆ ಅವರದು. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ಏನು ತೊಡಕಾಗಿದೆ, ಅದಕ್ಕೆ ಪರಿಹರಿಸೋ ಒಂದು ಮಾರ್ಗ ಏನಿದೆ ನೋಡೋಣ. ನೋಡಿ, ಇದು ಧನುರ್ಲಗ್ನ. ಲಗ್ನದಿಂದ ಪಂಚಮ ಸ್ಥಾನದಲ್ಲಿ ರಾಹು ಇದ್ದರೆ ಬುದ್ಧಿಯನ್ನು ಹಾಳು ಮಾಡ್ತಾನೆ. ಪಂಚಮದ ರಾಹು ಬುದ್ಧಿ ಭ್ರಮಣೆಯನ್ನು ಮಾಡ್ತಾನೆ. ಹೀಗಾಗಿ ಏನಪ್ಪ ಮಾಡಬೇಕಿದಕ್ಕೆ ನೋಡಿ, ಹತ್ತಿರದಲ್ಲಿ ಯಾವುದಾದ್ರೂ ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ ಜೇನಿನ ಅಭಿಷೇಕ ಮಾಡಿಸಿ, ಜೇನು ಹಾಗೂ ರಸಬಾಳೆ ಇದರ ಅಭಿಷೇಕವನ್ನು ಮಾಡಿಸಿ ಅದನ್ನು ಪ್ರಸಾದ ತಗೊಳ್ಳಿ. ಅದು ತುಂಬ ಸಹಾಯವಾಗುತ್ತೆ, ಬುದ್ಧಿ ಬಲ ಬರ್ತದೆ. ಈಗ ಪ್ರಸ್ತುತ ನಿಮಗೆ ಶುಕ್ರನ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ರವಿಯ ಭುಕ್ತಿ. ಮುಂದೆ ಆಗಸ್ಟ್ನಿಂದ ಚಂದ್ರ ಪ್ರಾರಂಭವಾಗುತ್ತೆ, ಅನುಕೂಲ ಆಗುತ್ತೆ. ಯೋಚನೆ ಮಾಡಬೇಡಿ, ಆಗಸ್ಟ್ ನಂತರದಲ್ಲಿ ಸ್ವಲ್ಪ ಬದಲಾವಣೆ ಇದೆ. ಇದೊಂದು ಮಾಡಿ, ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನಕ್ಕೆ ರಸಬಾಳೆ ಹಾಗೂ ಜೇನನ್ನು ಪ್ರತಿ ಮಂಗಳವಾರ ಮಂಗಳವಾರ ಕೊಡ್ತಾ ಬನ್ನಿ. ಅಭಿಷೇಕ ಮಾಡಿಸಿದ್ದು ಆ ಪ್ರಸಾದ ಏನಿದೆ ಅದನ್ನು ಪ್ರಸಾದ ರೂಪದಲ್ಲಿ ತಗೊಳ್ಳಿ, ತಿನ್ನಿ. ಅದು ಸಹಾಯವಾಗುತ್ತೆ. ನೀವು ಎಜುಕೇಷನ್ ಮುಗಿಯೋವರೆಗೆ, ಹೈಯರ್ ಸ್ಟಡೀಸ್ ಮುಗಿಯೋವರೆಗೆ ಇದನ್ನು ಮಾಡಿ, ಖಂಡಿತ ಅನುಕೂಲ ಆಗುತ್ತೆ. ನೀವು ಮಾಡಿ ನೋಡಿ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.